ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 12/9/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಬ್ರಾಹ್ಮಣರು ಜುಟ್ಟಿಗೆ ಸಮಾನ ಆಗಿದ್ದಾರೆ ಮತ್ತು ಶೂದ್ರರು ಪಾದಕ್ಕೆ ಸಮಾನ ಆಗಿದ್ದಾರೆ. ಯಾವಾಗ ಶೂದ್ರರಿಂದ ಬ್ರಾಹ್ಮಣರಾಗುತ್ತೀರೋ ಆಗ ಮಾತ್ರ ನೀವು ದೇವತೆಗಳಾಗಲು ಸಾಧ್ಯ. ಇಂದಿನ ಪ್ರಶ್ನೆಯಾಗಿದೆ, ನಿಮ್ಮ ಶುಭ ಭಾವನೆ ಯಾವುದಾಗಿದೆ? ಆ ಶುಭ ಭಾವನೆಯನ್ನು ಮನುಷ್ಯರು ವಿರೋಧ ಮಾಡುತ್ತಾರೆ. ಉತ್ತರ: ಈ ಹಳೆಯ ಜಗತ್ತು ಸಮಾಪ್ತಿಯಾಗಿ ಹೊಸ ಜಗತ್ತು ಸ್ಥಾಪನೆ ಆಗಬೇಕು ಅನ್ನುವುದು ನಿಮ್ಮ ಶುಭ ಭಾವನೆಯಾಗಿದೆ. ಆದ್ದರಿಂದ ನೀವೀಗ ಹೇಳುತ್ತೀರಾ, ಈ ಹಳೆಯ ಜಗತ್ತಿನ ವಿನಾಶ ಈಗ ಆಯಿತು ಅಂದರೆ ಆಗೇ ಬಿಟ್ಟಿತು ಎಂದು. ನೀವು ಈ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ ಎಂದು ಹೇಳಿದಾಗ ಮನುಷ್ಯರು ನಿಮ್ಮ ಮಾತನ್ನು ವಿರೋಧ ಮಾಡುತ್ತಾರೆ. ಇನ್ನೊಂದು ಪ್ರಶ್ನೆ: ಈ ಇಂದ್ರಪ್ರಸ್ಥದ ಮುಖ್ಯ ಕಾಯಿದೆ ಏನಾಗಿದೆ? ಉತ್ತರ: ಯಾರು ಪತಿತರಾಗಿದ್ದಾರೋ ಶೂದ್ರರಾಗಿದ್ದಾರೋ ಅವರನ್ನು ನೀವು ಈ ಇಂದ್ರ ಸಭೆಗೆ ಕರೆದುಕೊಂಡು ಬರಬಾರದು. ಒಂದು ವೇಳೆ ಯಾರಾದರೂ ಪತಿತರನ್ನು ಅಥವಾ ಶೂದ್ರರನ್ನು ಈ ಇಂದ್ರ ಸಭೆಗೆ ಕರೆದುಕೊಂಡು ಬಂದರೆ, ಯಾರು ಇಂದ್ರ ಸಭೆಗೆ ಪತಿತರನ್ನು ಕರೆದುಕೊಂಡು ಬರುತ್ತಾರೋ ಅವರ ಖಾತೆಯಲ್ಲೂ ಕೂಡ ಪಾಪ ಜಮಾ ಆಗಿ ಬಿಡುತ್ತದೆ. ಅವರು ಪಾಪಾತ್ಮರಾಗಿ ಬಿಡುತ್ತಾರೆ. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಿದ್ದಾರೆ. ಆತ್ಮಿಕ ಮಕ್ಕಳಿಗೆ ಗೊತ್ತಿದೆ, ನಾವೀಗ ಪುನಃ ನಮ್ಮ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಏಕೆಂದರೆ ನೀವೆಲ್ಲರೂ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿಯರಾಗಿದ್ದೀರಾ. ಅಂದ ಮೇಲೆ ನಾವೀಗ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅನ್ನುವುದು ನಿಮಗೆ ಗೊತ್ತಿದೆ. ಆದರೆ ಮಾಯೆ ಈ ಎಲ್ಲಾ ಮಾತನ್ನು ನಿಮ್ಮ ಬುದ್ಧಿಯಿಂದ ಮರೆಸಿ ಬಿಡುತ್ತದೆ. ನೀವೀಗ ದೇವತೆ ಆಗಬೇಕು ಎಂದು ಬಯಸುತ್ತೀರಾ? ಆದರೆ ಮಾಯೆ ಬ್ರಾಹ್ಮಣರಾಗಿರುವ ನಿಮ್ಮನ್ನು ಪುನಃ ಶೂದ್ರರನ್ನಾಗಿ ಮಾಡುತ್ತದೆ. ಶಿವತಂದೆಯನ್ನು ನೆನಪು ಮಾಡದೇ ಇರುವ ಕಾರಣ ಬ್ರಾಹ್ಮಣರಿಂದ ನೀವು ಪುನಃ ಶೂದ್ರರಾಗಿ ಬಿಡುತ್ತೀರಾ. ನಾವೀಗ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅನ್ನುವುದು ಕೂಡ ಮಕ್ಕಳಿಗೆ ಗೊತ್ತಿದೆ. ಯಾವಾಗ ರಾಜ್ಯ ಸ್ಥಾಪನೆ ಆಗುತ್ತದೆಯೋ ನಂತರ ಈ ಹಳೆಯ ಜಗತ್ತು ಇರುವುದಿಲ್ಲ. ಎಲ್ಲರನ್ನು ಪರಮಾತ್ಮ ತಂದೆ ಈ ವಿಶ್ವದಿಂದ ಶಾಂತಿಧಾಮಕ್ಕೆ ಕಳಿಸುತ್ತಾರೆ. ಈಗ ನಮ್ಮ ರಾಜ್ಯ ಸ್ಥಾಪನೆ ಆಗುತ್ತದೆ, ಎಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತಾರೆ ಅನ್ನುವುದು ನಿಮ್ಮ ಭಾವನೆ ಆಗಿದೆ. ಆದರೆ ಯಾವಾಗ ನೀವು ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಎಂದು ಜನರಿಗೆ ಹೇಳುತ್ತೀರೋ ಆಗ ಅವಶ್ಯವಾಗಿ ಜಗತ್ತಿನ ಜನ ನಿಮ್ಮ ಮಾತನ್ನು ವಿರೋಧ ಮಾಡುತ್ತಾರೆ. ಜಗತ್ತಿನ ಜನ ಹೇಳುತ್ತಾರೆ, ಈ ಬ್ರಹ್ಮಕುಮಾರಿಯರು ಎಂತಹ ಮಾತನ್ನು ಮಾತನಾಡುತ್ತಿದ್ದಾರೆ ನೋಡಿ. ಬ್ರಹ್ಮಕುಮಾರಿಯರು ಸದಾ ವಿನಾಶ ವಿನಾಶ ಎಂದು ಹೇಳುತ್ತಿರುತ್ತಾರೆ ಎಂದು ಜಗತ್ತಿನ ಜನ ಹೇಳುತ್ತಾರೆ. ನಿಮಗೆ ಗೊತ್ತಿದೆ, ಈ ವಿನಾಶದಲ್ಲಿ ವಿಶೇಷವಾಗಿ ಭಾರತದ ಕಲ್ಯಾಣ ಸಮಾವೇಶ ಆಗಿದೆ ಮತ್ತು ಇಡೀ ಜಗತ್ತಿನ ಕಲ್ಯಾಣ ಸಮಾವೇಶ ಆಗಿದೆ. ಈ ಮಾತನ್ನು ಜಗತ್ತಿನ ಜನ ಅರ್ಥ ಮಾಡಿಕೊಂಡಿಲ್ಲ. ವಿನಾಶ ಆದ ತಕ್ಷಣ ಎಲ್ಲರೂ ಮುಕ್ತಿಧಾಮಕ್ಕೆ ಹೋಗುತ್ತಾರೆ. ನೀವೀಗ ಈಶ್ವರನ ಸಂಪ್ರದಾಯದವರಾಗಿದ್ದೀರಾ? ಮೊದಲು ನೀವು ಅಸುರಿ ಸಂಪ್ರದಾಯದವರಾಗಿದ್ದೀರಿ. ಈಶ್ವರ ತಂದೆ ಸ್ವಯಂ ಹೇಳುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ಈಗ ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ಗೊತ್ತಿದೆ. ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದರೂ ಕೂಡ ನೀವು ಸದಾ ತಂದೆಯ ನೆನಪಿನಲ್ಲಿ ಸ್ಥಿತಾಗಿರಲು ಸಾಧ್ಯ ಇಲ್ಲ. ಸದಾ ತಂದೆಯ ನೆನಪಿದ್ದರೆ ನಿಮ್ಮ ವಿಕರ್ಮ ವಿನಾಶ ಆಗಿ ಬಿಡುತ್ತದೆ. ನಂತರ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡು ಬಿಡುತ್ತೀರಾ. ಸದಾ ತಂದೆಯ ನೆನಪಿನಲ್ಲಿ ಸ್ಥಿತಾದರೆ ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತೀರಾ. ಈಗ ನೀವೆಲ್ಲರೂ ಪುರುಷಾರ್ಥಿಗಳಾಗಿದ್ದೀರಾ. ಯಾರು ಬ್ರಾಹ್ಮಣರಾಗುತ್ತಾರೋ ಅವರೇ ದೇವತೆ ಆಗುತ್ತಾರೆ. ಬ್ರಾಹ್ಮಣರೇ ನಂತರ ದೇವತೆಗಳಾಗುತ್ತಾರೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಬ್ರಾಹ್ಮಣರು ಜುಟ್ಟಿಗೆ ಸಮಾನ ಆಗಿದ್ದಾರೆ. ಹೇಗೆ ಮಕ್ಕಳಾದ ನೀವು ಪಲ್ಟಿ ಹೊಡೆಯುವಂತಹ ಆಟವನ್ನು ಆಡುತ್ತೀರಾ. ಪಲ್ಟಿ ಹೊಡೆಯುವಾಗ ಮೊದಲು ತಲೆ ಅಂದರೆ ಜುಟ್ಟು ಮುಂದೆ ಬರುತ್ತದೆ. ಜಗತ್ತಿನ ಬ್ರಾಹ್ಮಣರಿಗೆ ಸದಾ ಜುಟ್ಟಿರುತ್ತದೆ. ನೀವು ಕೂಡ ಬ್ರಾಹ್ಮಣರಾಗಿದ್ದೀರಾ. ಮೊದಲು ನೀವು ಶೂದ್ರರಾಗಿದ್ದೀರಿ ಅಂದರೆ ಪಾದಕ್ಕೆ ಸಮಾನ ಆಗಿದ್ದೀರಿ. ಈಗ ನೀವು ಬ್ರಾಹ್ಮಣರಾಗಿದ್ದೀರಾ. ಅಂದ ಮೇಲೆ ಬ್ರಾಹ್ಮಣರಾದ ನೀವು ಜುಟ್ಟಿಗೆ ಸಮಾನ ಆಗಿದ್ದೀರಾ. ಪುನಃ ನೀವೇ ದೇವತೆ ಆಗುತ್ತೀರಾ. ದೇವತೆಗಳಿಗೆ ಮುಖಕ್ಕೆ ಸಮಾನ ಎಂದು ಕರೆಯಲಾಗುತ್ತದೆ. ಕ್ಷತ್ರಿಯರಿಗೆ ಭುಜಕ್ಕೆ ಸಮಾನ ಎಂದು ಕರೆಯಲಾಗುತ್ತದೆ. ವೈಶ್ಯರಿಗೆ ಹೊಟ್ಟೆಗೆ ಸಮಾನ ಎಂದು ಕರೆಯಲಾಗುತ್ತದೆ. ಶೂದ್ರರಿಗೆ ಪಾದದ ಸಮಾನ ಎಂದು ಕರೆಯಲಾಗುತ್ತದೆ. ಶೂದ್ರರು ಅಂದರೆ ಕ್ಷುದ್ರ ಬುದ್ಧಿ ಉಳ್ಳವರು ಅಂದರೆ ತುಚ್ಛ ಬುದ್ಧಿ ಉಳ್ಳವರು, ಕನಿಷ್ಠ ಬುದ್ಧಿ ಉಳ್ಳವರು, ತುಚ್ಛ ಬುದ್ಧಿ ಉಳ್ಳವರು ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂದರೆ ಯಾರು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿಲ್ಲವೋ ಅವರ ಬುದ್ಧಿ ತುಚ್ಛ ಬುದ್ಧಿ ಅಂದರೆ ಕಲ್ಲು ಬುದ್ಧಿಯಾಗಿದೆ. ಅವರು ಇನ್ನೂ ಕುಳಿತು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಿರುತ್ತಾರೆ. ಯಾರು ಕುಳಿತು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾರೋ
ಅಂಥವರ ಬುದ್ಧಿಗೆ ತುಚ್ಛ ಬುದ್ಧಿ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾವಾಗ ಭಾರತದಲ್ಲಿ ಧರ್ಮದ ಗ್ಲಾನಿ ಆಗುತ್ತದೆಯೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ. ಯಾರು ಭಾರತದ ನಿವಾಸಿಗಳಾಗಿದ್ದಾರೋ ಪರಮಾತ್ಮ ತಂದೆ ಅವರ ಜೊತೆಗೆ ಮಾತನಾಡುತ್ತಾರೆ. ಯದಾ ಯದಾಹಿ ಧರ್ಮಸ್ಯ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ, ಬೇರೆ ಯಾವ ಸ್ಥಾನದಲ್ಲೂ ಪರಮಾತ್ಮ ತಂದೆ ಬರುವುದಿಲ್ಲ. ಭಾರತ ಅವಿನಾಶಿ ದೇಶ ಆಗಿದೆ. ಪರಮಾತ್ಮ ತಂದೆ ಕೂಡ ಅವಿನಾಶಿ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಎಂದೂ ಜನನ ಮರಣದ ಚಕ್ರದಲ್ಲಿ ಬರುವುದಿಲ್ಲ. ಪರಮಾತ್ಮ ತಂದೆ ಅವಿನಾಶಿ ಆತ್ಮರಿಗೆ ಕುಳಿತು ಜ್ಞಾನವನ್ನು ತಿಳಿಸುತ್ತಾರೆ. ಈ ಶರೀರ ವಿನಾಶಿ ಶರೀರ ಆಗಿದೆ. ನೀವೀಗ ಶರೀರದ ಅಭಿಮಾನವನ್ನು ತ್ಯಾಗ ಮಾಡಿ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಲು ಪ್ರಾರಂಭ ಮಾಡಿದ್ದೀರಾ? ಪರಮಾತ್ಮ ತಂದೆ ಮೊದಲೇ ತಿಳಿಸಿದ್ದಾರೆ. ಹೋಲಿ ಹಬ್ಬದ ಸಮಯದಲ್ಲಿ ಕೋಕಿ ಅನ್ನುವಂತಹ ಪ್ರಸಾದವನ್ನು ತಯಾರು ಮಾಡುತ್ತಾರೆ. ಆ ಕೋಕಿಯನ್ನು ತಯಾರು ಮಾಡುವಾಗ ಆ ಕೋಕಿಯನ್ನು ಚಪಾತಿಯಂತೆ ತಯಾರು ಮಾಡಿ ಅದನ್ನು ಒಂದು ದಾರದಲ್ಲಿ ಪೋಣಿಸುತ್ತಾರೆ. ನಂತರ ಅದನ್ನು ಬೆಂಕಿಯಲ್ಲಿ ಸುಡುತ್ತಾರೆ. ಕೋಕಿ ಸುಡುತ್ತದೆ, ಆದರೆ ದಾರ ಸುಡುವುದಿಲ್ಲ. ಅದೇ ರೀತಿ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬೆಂಕಿಯಲ್ಲಿ ಶರೀರ ಸುಟ್ಟು ಹೋಗುತ್ತದೆ, ಆದರೆ ಎಂದೂ ಆತ್ಮದ ವಿನಾಶ ಆಗುವುದಿಲ್ಲ. ಆತ್ಮ ಮತ್ತು ಶರೀರವನ್ನು ಹೋಲಿ ಹಬ್ಬದಲ್ಲಿ ತಯಾರು ಮಾಡುವಂತಹ ಕೋಕಿ ಎನ್ನುವ ಸ್ವೀಟಿಗೆ ಹೋಲಿಕೆ ಮಾಡಲಾಗುತ್ತದೆ. ಆದರೆ ಯಾವ ಮನುಷ್ಯರಿಗೂ ಆತ್ಮ ಅವಿನಾಶಿಯಾಗಿದೆ ಅನ್ನುವುದು ಗೊತ್ತಿಲ್ಲ. ಅವರು ಕೇವಲ ಆತ್ಮ ನಿರ್ಲೇಪ ಆಗಿದೆ ಎಂದು ಹೇಳುತ್ತಾರೆ. ಆತ್ಮವೇ ಒಳ್ಳೆಯ ಕರ್ಮವನ್ನು ಮಾಡುತ್ತದೆ ಅಥವಾ ಆತ್ಮವೇ ಕೆಟ್ಟ ಕರ್ಮವನ್ನು ಮಾಡುತ್ತದೆ. ಆತ್ಮ ಈ ಶರೀರದ ಮೂಲಕ ಒಳ್ಳೆಯ ಅಥವಾ ಕೆಟ್ಟ ಕರ್ಮವನ್ನು ಮಾಡುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಮತ್ತು ಆತ್ಮ ಕರ್ಮ ಭೋಗವನ್ನು ಭೋಗಿಸುತ್ತದೆ. ಅಂದ ಮೇಲೆ ಆತ್ಮ ಲೆಕ್ಕಾಚಾರವನ್ನು ತನ್ನ ಜೊತೆಗೆ ತೆಗೆದುಕೊಂಡು ಬಂದಿದೆ. ಆದ್ದರಿಂದ ಈ ಅಸುರಿ ಜಗತ್ತಿನಲ್ಲಿ ಮನುಷ್ಯರು ಅಪಾರ ದುಃಖವನ್ನು ಅನುಭವ ಮಾಡುತ್ತಾರೆ. ಮನುಷ್ಯರ ಆಯಸ್ಸು ಕೂಡ ಕಡಿಮೆ ಆಗುತ್ತಿರುತ್ತದೆ. ಆದರೆ ಮನುಷ್ಯರು ಈ ದುಃಖವನ್ನೇ ಸುಖ ಎಂದು ತಿಳಿದುಕೊಂಡು ಕುಳಿತಿದ್ದಾರೆ. ಈಗ ಮಕ್ಕಳಾದ ನೀವು ಹೇಳುತ್ತೀರಾ, ನೀವೀಗ ನಿರ್ವಿಕಾರಿಗಳಾಗಿ ಎಂದು. ಪುನಃ ಮನುಷ್ಯರು ಹೇಳುತ್ತಾರೆ, ವಿಕಾರ ಅನ್ನುವ ವಿಷ ಇಲ್ಲದೆ ನಮಗೆ ಜೀವನವನ್ನು ನಡೆಸಲು ಸಾಧ್ಯ ಇಲ್ಲ ಎಂದು. ಏಕೆಂದರೆ ಅವರು ಶೂದ್ರ ಸಂಪ್ರದಾಯದವರಾಗಿದ್ದಾರೆ. ಅವರ ಬುದ್ಧಿ ಕನಿಷ್ಠ ಬುದ್ಧಿಯಾಗಿದೆ, ಕ್ಷುದ್ರ ಬುದ್ಧಿಯಾಗಿದೆ. ನೀವೀಗ ಜುಟ್ಟಿಗೆ ಸಮಾನ ಆದಂತಹ ಬ್ರಾಹ್ಮಣರಾಗಿದ್ದೀರಾ. ಜುಟ್ಟು ಎಲ್ಲದಕ್ಕಿಂತ ಶ್ರೇಷ್ಠ ಆಗಿದೆ, ಜುಟ್ಟು ಸರ್ವಶ್ರೇಷ್ಠ ಆಗಿದೆ. ದೇವತೆಗಳಿಗಿಂತ ಬ್ರಾಹ್ಮಣರಾದ ನೀವು ಶ್ರೇಷ್ಠರಾಗಿದ್ದೀರಾ. ನೀವು ಈ ಸಮಯದಲ್ಲಿ ದೇವತೆಗಳಿಗಿಂತ ಸರ್ವಶ್ರೇಷ್ಠರಾಗಿದ್ದೀರಾ. ಏಕೆಂದರೆ ನೀವು ಪರಮಾತ್ಮ ತಂದೆಯ ಜೊತೆಗೆ ಇದ್ದೀರಾ. ಪರಮಾತ್ಮ ತಂದೆ ಈ ಸಮಯದಲ್ಲಿ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ವಿಧೇಯ ಸೇವಕ ಆಗಿದ್ದಾರೆ. ಪರಮಾತ್ಮ ತಂದೆ ಈ ಸಮಯದಲ್ಲಿ ಮಕ್ಕಳಾದ ನಿಮಗೆ ವಿಧೇಯ ಸೇವಕ ಆಗಿದ್ದಾರೆ. ಪರಮಾತ್ಮ ತಂದೆ ಬಂದು ಮಕ್ಕಳ ಸೇವಕ ಆಗುತ್ತಾರೆ. ತಂದೆ ಸದಾ ಮಕ್ಕಳ ಸೇವಕ ಆಗಿರುತ್ತಾರೆ. ಲೌಕಿಕ ಜಗತ್ತಿನಲ್ಲೂ ಕೂಡ ತಂದೆ ಮಕ್ಕಳ ಸೇವಕ ಆಗಿರುತ್ತಾರೆ. ಮಕ್ಕಳಿಗೆ ಜನ್ಮವನ್ನು ನೀಡಿ, ಮಕ್ಕಳಿಗೆ ಪಾಲನೆಯನ್ನು ಕೊಟ್ಟು, ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿ, ನಂತರ ಮಕ್ಕಳನ್ನು ದೊಡ್ಡವರನ್ನಾಗಿ ಮಾಡಿ, ತಾವು ಯಾವಾಗ ವೃದ್ಧರಾಗುತ್ತಾರೋ ತಮ್ಮ ಸಂಪೂರ್ಣ ಆಸ್ತಿಯನ್ನು ಮಕ್ಕಳಿಗೆ ಕೊಟ್ಟು ತಾವು ಸ್ವಯಂ ಗುರುಗಳ ಸಂಘದಲ್ಲಿ ಬಂದು ಒಂದು ಮೂಲೆಯಲ್ಲಿ ಕುಳಿತು ಭಕ್ತಿಯನ್ನು ಮಾಡುತ್ತಾರೆ, ವಾನಪ್ರಸ್ಥವನ್ನು ಸ್ವೀಕಾರ ಮಾಡುತ್ತಾರೆ. ಮುಕ್ತಿಧಾಮಕ್ಕೆ ಹೋಗುವುದಕ್ಕೋಸ್ಕರ ಗುರುಗಳ ಬಳಿ ಹೋಗುತ್ತಾರೆ. ಆದರೆ ಆ ಗುರುಗಳು ಯಾರನ್ನು ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುವುದಿಲ್ಲ. ಅಂದ ಮೇಲೆ ತಂದೆ ತಾಯಿ ಮಕ್ಕಳಿಗೆ ಪಾಲನೆಯನ್ನು ನೀಡುತ್ತಾರೆ. ತಂದೆ ತಾಯಿ ಮಕ್ಕಳನ್ನು ಸಂಭಾಲನೆ ಮಾಡುತ್ತಾರೆ. ತಿಳಿದುಕೊಳ್ಳಿ, ತಾಯಿಗೆ ಕಾಯಿಲೆ ಬರುತ್ತದೆ. ತಾಯಿ ಪೇಷಂಟ್ ಆಗಿ ಮಲಗಿದರೆ, ಮಕ್ಕಳು ಗಲೀಜನ್ನು ಮಾಡಿದರೆ ಆ ಗಲೀಜನ್ನು ತಂದೆಯೇ ಕ್ಲೀನ್ ಮಾಡಬೇಕಾಗುತ್ತದೆ. ಅಂದ ಮೇಲೆ ತಂದೆ ತಾಯಿಗಳು ಮಕ್ಕಳ ಸೇವಕರಾಗಿದ್ದಾರೆ. ಸಂಪೂರ್ಣ ಆಸ್ತಿಯನ್ನು ಮಕ್ಕಳಿಗೆ ಕೊಡುತ್ತಾರೆ. ಬೇಹದ್ದಿನ ತಂದೆ ಕೂಡ ತಿಳಿಸುತ್ತಾರೆ, ಯಾವಾಗ ನಾನು ಈ ಸೃಷ್ಟಿಗೆ ಬರುತ್ತೇನೋ ಆಗ ನಾನು ಸಣ್ಣ ಮಕ್ಕಳ ಬಳಿ ಬರುವುದಿಲ್ಲ. ನೀವೆಲ್ಲರೂ ದೊಡ್ಡವರಾಗಿದ್ದೀರಾ. ಪರಮಾತ್ಮ ತಂದೆ ಕುಳಿತು ನಿಮಗೆ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ನೀವು ಶಿವತಂದೆಗೆ ಮಕ್ಕಳಾಗುತ್ತೀರಾ. ಅಂದ ಮೇಲೆ ನೀವೆಲ್ಲರೂ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿ ಎಂದು ಹೇಳಿಸಿಕೊಳ್ಳುತ್ತೀರಾ. ಅದಕ್ಕಿಂತ ಮೊದಲು ನೀವೆಲ್ಲರೂ ಶೂದ್ರಕುಮಾರ ಶೂದ್ರಕುಮಾರಿಯರಾಗಿದ್ದೀರಿ. ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿ ಆಗುವುದಕ್ಕಿಂತ ಮೊದಲು ಎಲ್ಲರೂ ಶೂದ್ರಕುಮಾರ ಶೂದ್ರಕುಮಾರಿ ಆಗಿದ್ದೀರಿ. ನೀವೆಲ್ಲರೂ ವೈಶಾಲಯದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರಿ. ಈಗ ನೀವು ವೈಶಾಲಯದಲ್ಲಿ ನಿವಾಸವನ್ನು ಮಾಡುತ್ತಿಲ್ಲ. ಯಾವ ವಿಕಾರಿ ಆತ್ಮರೂ ಕೂಡ ಇಲ್ಲಿಗೆ ಬಂದು ಇಲ್ಲಿ ಇರಲು ಸಾಧ್ಯ ಇಲ್ಲ. ಮಧುಬನಕ್ಕೆ ಬರಲು ವಿಕಾರಿಗಳಿಗೆ ಅನುಮತಿ ಇಲ್ಲ. ನೀವೆಲ್ಲರೂ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿಯರಾಗಿದ್ದೀರಾ.
ಮಧುಬನ, ಬ್ರಹ್ಮಕುಮಾರ್, ಬ್ರಹ್ಮಕುಮಾರಿಯರು ಇರುವಂತಹ ಸ್ಥಾನ ಆಗಿದೆ. ಬ್ರಹ್ಮಕುಮಾರ್, ಬ್ರಹ್ಮಕುಮಾರಿಯರು ನಿವಾಸವನ್ನು ಮಾಡುವುದಕ್ಕೋಸ್ಕರ ಮಧುಬನದ ಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ಕೆಲವರು ಬಹಳ ಕೆಟ್ಟ ಮಕ್ಕಳಾಗಿರುತ್ತಾರೆ, ಅಂದರೆ ಮಾತನ್ನು ಕೇಳದೇ ಇರುವಂತಹ ಮಕ್ಕಳಾಗಿರುತ್ತಾರೆ. ಅವರು ಪರಮಾತ್ಮ ತಂದೆಯ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಯಾರು ಪತಿತರಾಗಿದ್ದಾರೋ, ಯಾರು ವಿಕಾರಕ್ಕೆ ವಶ ಆಗುತ್ತಾರೋ, ಅಂಥವರಿಗೆ ಮಧುಬನದಲ್ಲಿ ಬಂದು ಇರಲು ಅನುಮತಿ ಇಲ್ಲ. ಅಂಥವರನ್ನು ನೀವು ಮಧುಬನಕ್ಕೆ ಕರೆದುಕೊಂಡು ಬರಬಾರದು. ಆದರೆ ಯಾರು ತಂದೆಯ ಮಾತನ್ನು ಕೇಳುವುದಿಲ್ಲವೋ ಅವರು ಮಧುಬನಕ್ಕೆ ಪತಿತರನ್ನೂ ಕೂಡ ಕರೆದುಕೊಂಡು ಬರುತ್ತಾರೆ. ಇಂದ್ರಸಭೆಯ ಮಾತಿದೆ ತಾನೆ, ಇದು ಇಂದ್ರಸಭೆಯಾಗಿದೆ. ಇಲ್ಲಿ ಜ್ಞಾನದ ಮಳೆಯನ್ನು ಸುರಿಸಲಾಗುತ್ತದೆ. ಕೆಲವು ಬ್ರಹ್ಮಕುಮಾರ್, ಬ್ರಹ್ಮಕುಮಾರಿಯರು ಈ ಸಭೆಗೆ ಅಪವಿತ್ರರನ್ನು ಕರೆದುಕೊಂಡು ಬಂದು ಯಾರಿಗೂ ಗೊತ್ತಾಗದಂತೆ ಗುಪ್ತ ರೂಪದಲ್ಲಿ ಆ ಅಪವಿತ್ರ ಆತ್ಮರನ್ನು ಈ ಸಭೆಯಲ್ಲಿ ಕೂರಿಸುತ್ತಾರೆ. ಯಾರು ಅಪವಿತ್ರರನ್ನು ಕರೆದುಕೊಂಡು ಬಂದು ಈ ಇಂದ್ರ ಸಭೆಯಲ್ಲಿ ಕೂರಿಸುತ್ತಾರೋ, ಈ ಇಂದ್ರ ಸಭೆಗೆ ಅಪವಿತ್ರರನ್ನು ಕರೆದುಕೊಂಡು ಬಂದಂತಹ ಆತ್ಮರಿಗೆ, ಮತ್ತು ಯಾರು ಅಪವಿತ್ರರು ಈ ಇಂದ್ರ ಸಭೆಗೆ ಬಂದು ಗುಪ್ತ ರೂಪದಲ್ಲಿ ಕುಳಿತಿದ್ದಾರೋ, ಇಬ್ಬರಿಗೂ ಕೂಡ ಕಲ್ಲಾಗಿ ಬಿಡಿ ಎಂದು ಶಾಪ ಸಿಗುತ್ತದೆ. ಇದು ಸತ್ಯ ಸತ್ಯವಾದ ಇಂದ್ರಪ್ರಸ್ಥ ಆಗಿದೆ. ಇದು ಶೂದ್ರ ಕುಮಾರ ಅಥವಾ ಶೂದ್ರ ಕುಮಾರಿಯರ ಸತ್ಸಂಗ ಅಲ್ಲ. ದೇವತೆಗಳು ಪವಿತ್ರರಾಗಿರುತ್ತಾರೆ, ಶೂದ್ರರು ಪತಿತರಾಗಿರುತ್ತಾರೆ. ಪತಿತರನ್ನು ಪರಮಾತ್ಮ ತಂದೆ ಬಂದು ಪಾವನ ದೇವತೆಯನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಬಂದು ಪತಿತ ಆತ್ಮರನ್ನು ಪಾವನ ದೇವತೆಯನ್ನಾಗಿ ಮಾಡುತ್ತಾರೆ. ನೀವೀಗ ಪತಿತರಿಂದ ಪಾವನರಾಗುತ್ತಿದ್ದೀರಾ. ಅಂದ ಮೇಲೆ ಇದು ಇಂದ್ರಸಭೆಯಾಗಿದೆ. ಪರಮಾತ್ಮ ತಂದೆಯ ಅನುಮತಿಯನ್ನು ಪಡೆದುಕೊಳ್ಳದೆ ಯಾವುದಾದರೂ ವಿಕಾರಿ ಆತ್ಮರನ್ನು ನೀವು ಮಧುಬನಕ್ಕೆ ಕರೆದುಕೊಂಡು ಬಂದರೆ ನಿಮಗೆ ಬಹಳಷ್ಟು ಶಿಕ್ಷೆ ಪ್ರಾಪ್ತಿಯಾಗುತ್ತದೆ, ಮತ್ತು ನೀವು ಕಲ್ಲು ಬುದ್ಧಿಯವರಾಗಿ ಬಿಡುತ್ತೀರಾ. ನೀವೀಗ ಪಾರಸ ಬುದ್ಧಿಯವರಾಗುತ್ತಿದ್ದೀರಾ. ಅಂದ ಮೇಲೆ ಯಾರು ಪತಿತ ಆತ್ಮರನ್ನು ಮಧುಬನಕ್ಕೆ ಕರೆದುಕೊಂಡು ಬರುತ್ತಾರೋ, ಕರೆದುಕೊಂಡು ಬಂದವರಿಗೂ ಕೂಡ ಶಾಪ ಪ್ರಾಪ್ತಿಯಾಗುತ್ತದೆ. ನೀವು ವಿಕಾರಿಗಳನ್ನು ಗುಪ್ತ ರೂಪದಲ್ಲಿ ಯಾರಿಗೂ ಗೊತ್ತಾಗದಂತೆ ಏಕೆ ಕರೆದುಕೊಂಡು ಬಂದಿದ್ದೀರಾ? ನೀವು ಕದ್ದು ಮುಚ್ಚಿ ವಿಕಾರಿಗಳನ್ನು ಏಕೆ ಕರೆದುಕೊಂಡು ಬಂದಿದ್ದೀರಾ? ಪರಮಾತ್ಮ ತಂದೆಯನ್ನು ಕೇಳಿ ತಂದೆಯ ಮೂಲಕ ಅನುಮತಿಯನ್ನು ಪಡೆದುಕೊಳ್ಳದೆ ನೀವು ವಿಕಾರಿಗಳನ್ನು ಮಧುಬನಕ್ಕೆ ಕರೆದುಕೊಂಡು ಬರಬಾರದು. ಇಂದ್ರ ಪರಮಾತ್ಮ ತಂದೆಯಾಗಿದ್ದಾರೆ. ಇಂದ್ರ ಆದಂತಹ ಪರಮಾತ್ಮ ತಂದೆಯ ಅನುಮತಿಯನ್ನು ನೀವು ಪಡೆದುಕೊಂಡಿಲ್ಲ. ಅಂದ ಮೇಲೆ ನಿಮಗೆ ಎಷ್ಟೊಂದು ಶಿಕ್ಷೆ ಪ್ರಾಪ್ತಿಯಾಗುತ್ತದೆ. ಇದೆಲ್ಲ ಗುಪ್ತ ಮಾತಾಗಿದೆ. ನೀವೀಗ ದೇವತೆ ಆಗುತ್ತಿದ್ದೀರಾ. ಪರಮಾತ್ಮ ತಂದೆಯ ಈ ಸಭೆಯಲ್ಲಿ ಬಹಳ ಕಠಿಣವಾದ ಕಾಯಿದೆ ಇದೆ. ನೀವು ಒಂದು ವೇಳೆ ಪತಿತರನ್ನು ಮಧುಬನಕ್ಕೆ ಕರೆದುಕೊಂಡು ಬಂದರೆ ನೀವು ನಿಮ್ಮ ಶ್ರೇಷ್ಠ ಸ್ಥಿತಿಯಿಂದ ಕೆಳಗಡೆ ಬಿದ್ದು ಕನಿಷ್ಠರಾಗಿ ಬಿಡುತ್ತೀರಾ, ಅಂದರೆ ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿ ಬಿಡುತ್ತೀರಾ. ಹಾಗೆ ನೋಡಿದರೆ ನೀವೆಲ್ಲರೂ ಕಲ್ಲು ಬುದ್ಧಿಯವರೇ ಆಗಿದ್ದೀರಾ. ಪಾರಸ ಬುದ್ಧಿಯವರಾಗಲು ಪುನಃ ಪುರುಷಾರ್ಥವನ್ನು ನೀವು ಮಾಡಲು ಸಾಧ್ಯ ಆಗುವುದಿಲ್ಲ. ಇದೆಲ್ಲ ಗುಪ್ತ ಮಾತಾಗಿದೆ. ಮಕ್ಕಳಾದ ನೀವು ಮಾತ್ರ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಇಲ್ಲಿ ಬ್ರಹ್ಮಕುಮಾರ್, ಬ್ರಹ್ಮಕುಮಾರಿಯರು ನಿವಾಸವನ್ನು ಮಾಡುತ್ತಾರೆ. ಮಧುಬನದಲ್ಲಿ ಬ್ರಹ್ಮಕುಮಾರ್, ಬ್ರಹ್ಮಕುಮಾರಿಯರು ನಿವಾಸವನ್ನು ಮಾಡುತ್ತಾರೆ. ಈ ಬ್ರಹ್ಮಕುಮಾರ್, ಬ್ರಹ್ಮಕುಮಾರಿಯರನ್ನು ಪರಮಾತ್ಮ ತಂದೆ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ. ಅಂದರೆ ಕಲ್ಲು ಬುದ್ಧಿಯವರಿಂದ ನಮ್ಮನ್ನು ಪರಮಾತ್ಮ ತಂದೆ ಮಧುಬನದಲ್ಲಿ ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ, ಯಾವುದೇ ನಿಯಮವನ್ನು ಉಲ್ಲಂಘನೆ ಮಾಡಬೇಡಿ. ಈಶ್ವರ ತಂದೆಯ ಯಾವುದೇ ಕಾಯಿದೆಯ ಉಲ್ಲಂಘನೆಯನ್ನು ಮಾಡಬೇಡಿ. ಇಲ್ಲದಿದ್ದರೆ ಆ ಪಂಚ ವಿಕಾರ ಅನ್ನುವ ಭೂತಗಳು ನಿಮ್ಮನ್ನು ಹಿಡಿದುಕೊಂಡು ಬಿಡುತ್ತದೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಅನ್ನುವಂತಹ ಬಹಳ ದೊಡ್ಡ ದೊಡ್ಡ ವಿಕಾರದ ಭೂತಗಳಿದೆ. ಈ ಎಲ್ಲಾ ಭೂತಗಳು ಅರ್ಧಕಲ್ಪದ ಭೂತ ಆಗಿದೆ. ನೀವು ಮಧುಬನಕ್ಕೆ ಈ ಭೂತಗಳನ್ನು ಓಡಿಸುವುದಕ್ಕೋಸ್ಕರ ಬಂದಿದ್ದೀರಾ. ಆತ್ಮ ಶುದ್ಧ ಮತ್ತು ಪವಿತ್ರ ಆತ್ಮ ಆಗಿತ್ತು. ಮೊದಲು ಆತ್ಮ ಶುದ್ಧ ಆತ್ಮ ಆಗಿತ್ತು, ಪವಿತ್ರ ಆತ್ಮ ಆಗಿತ್ತು. ಈಗ ಅದೇ ಆತ್ಮ ಅಪವಿತ್ರ ಆಗಿದೆ, ಅಶುದ್ಧ ಆತ್ಮ ಆಗಿದೆ, ದುಃಖಿ ಆತ್ಮ ಆಗಿದೆ, ರೋಗಿಯಾಗಿದೆ. ಈ ಜಗತ್ತಿನಲ್ಲಿ ಅಪಾರ ದುಃಖ ಇದೆ. ಪರಮಾತ್ಮ ತಂದೆ ಬಂದು ಜ್ಞಾನದ ಮಳೆಯನ್ನು ಸುರಿಸುತ್ತಾರೆ. ಮಕ್ಕಳಾದ ನಿಮ್ಮ ಮೂಲಕ ಪರಮಾತ್ಮ ತಂದೆ ಎಲ್ಲರ ಮೇಲೂ ಜ್ಞಾನದ ಮಳೆಯನ್ನು ಸುರಿಸುತ್ತಾರೆ. ನಿಮಗೋಸ್ಕರ ಪರಮಾತ್ಮ ತಂದೆ ಸ್ವರ್ಗವನ್ನು ರಚನೆ ಮಾಡುತ್ತಾರೆ. ನೀವೀಗ ಯೋಗದ ಶಕ್ತಿಯ ಮೂಲಕ ದೇವತೆಗಳಾಗುತ್ತೀರಾ. ಯೋಗ ಬಲದ ಮೂಲಕ ನೀವು ದೇವತೆಗಳಾಗುತ್ತೀರಾ. ಪರಮಾತ್ಮ ತಂದೆ ಸ್ವಯಂ ದೇವತೆ ಆಗುವುದಿಲ್ಲ. ತಂದೆ ಸೇವಕ ಆಗಿದ್ದಾರೆ. ಟೀಚರ್ ಕೂಡ ವಿದ್ಯಾರ್ಥಿಗಳ ಸೇವಕ ಆಗಿರುತ್ತಾರೆ. ಟೀಚರ್ ಸೇವೆಯನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಟೀಚರ್ ಹೇಳುತ್ತಾರೆ, ನಾನು ನಿಮ್ಮ ವಿಧೇಯ ಸೇವಕ ಆಗಿದ್ದೇನೆ ಎಂದು. ಟೀಚರ್ ಕೆಲವು ವಿದ್ಯಾರ್ಥಿಗಳನ್ನು ವಕೀಲರನ್ನಾಗಿ ಮಾಡುತ್ತಾರೆ, ಕೆಲವರನ್ನು ಇಂಜಿನಿಯರ್ ಅನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಟೀಚರ್ ಸೇವಕ ಆಗಿದ್ದಾರೆ ತಾನೆ.
ಹಾಗೆ ನೋಡಿದರೆ ಗುರುಗಳು ಮಾರ್ಗವನ್ನು ತೋರಿಸುತ್ತಾರೆ, ಸೇವಕಾಗಿ ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುವ ಸೇವೆಯನ್ನು ಮಾಡುತ್ತಾರೆ. ಆದರೆ ಈ ಸಮಯದ ಗುರುಗಳು ಯಾರನ್ನು ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ಲ. ಏಕೆಂದರೆ ಈ ಸಮಯದ ಗುರುಗಳು ಕೂಡ ಪತಿತರಾಗಿದ್ದಾರೆ. ಒಬ್ಬ ಸದ್ಗುರು ಆದಂತಹ ಪರಮಾತ್ಮ ತಂದೆ ಸದಾ ಪವಿತ್ರ ಆಗಿದ್ದಾರೆ. ಇನ್ನು ಜಗತ್ತಿನಲ್ಲಿರುವ ಎಲ್ಲಾ ಗುರುಗಳು ಪತಿತರಾಗಿದ್ದಾರೆ. ಈ ಸಂಪೂರ್ಣ ಜಗತ್ತೇ ಪತಿತ ಜಗತ್ತಾಗಿದೆ. ಪಾವನ ಜಗತ್ತು ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ, ಕಲಿಯುಗಕ್ಕೆ ಪತಿತ ಜಗತ್ತು ಎಂದು ಕರೆಯಲಾಗುತ್ತದೆ. ಸತ್ಯುಗಕ್ಕೆ ಸಂಪೂರ್ಣ ಸ್ವರ್ಗ ಎಂದು ಕರೆಯುತ್ತೇವೆ. ತ್ರೇತಾಯುಗದಲ್ಲಿ ಎರಡು ಕಲೆ ಕಡಿಮೆ ಆಗಿಬಿಡುತ್ತದೆ. ಈ ಜ್ಞಾನದ ಮಾತನ್ನು ಮಕ್ಕಳಾದ ನೀವೇ ಅರ್ಥ ಮಾಡಿಕೊಂಡು ನೀವೇ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ. ಜಗತ್ತಿನ ಮನುಷ್ಯರು ಯಾವ ಜ್ಞಾನದ ಮಾತನ್ನು ಸ್ವಲ್ಪ ಕೂಡ ಅರ್ಥ ಮಾಡಿಕೊಂಡಿಲ್ಲ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ಈ ಸಂಪೂರ್ಣ ಜಗತ್ತೇ ಸ್ವರ್ಗ ಆಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ಯಾರು ಕಲ್ಪದ ಮೊದಲು ದೇವತೆಗಳಾಗಿದ್ದರು ಅವರೇ ಪುನಃ ದೇವತೆ ಆಗುತ್ತಾರೆ. ಯಾರು ಕಲ್ಪದ ಮೊದಲು ಭಾರತದ ನಿವಾಸಿಗಳಾಗಿದ್ದರು ಅವರೇ ಪುನಃ ಭಾರತದ ನಿವಾಸಿಗಳಾಗುತ್ತಾರೆ ಮತ್ತು ಸತ್ಯುಗ ತ್ರೇತಾಯುಗದಲ್ಲಿ ದೇವತೆಗಳಾಗುತ್ತಾರೆ. ಅವರೇ ಪುನಃ ದ್ವಾಪರ ಯುಗದಿಂದ ತಮ್ಮನ್ನು ತಾವು ಹಿಂದೂಗಳು ಎಂದು ಹೇಳಿಸಿಕೊಳ್ಳುತ್ತಾರೆ. ಹಾಗೆ ನೋಡಿದರೆ ಹಿಂದೂ ಧರ್ಮದವರ ಮನೆತನದಲ್ಲಿ ಎಷ್ಟೆಲ್ಲ ಆತ್ಮರು ಪರಮಧಾಮದಿಂದ ಕೆಳಗಡೆ ಬರುತ್ತಿದ್ದಾರೋ ಅವರೆಲ್ಲರೂ ತಮ್ಮನ್ನು ತಾವು ಹಿಂದೂಗಳು ಎಂದು ಹೇಳಿಸಿಕೊಳ್ಳುತ್ತಾರೆ. ಆದರೆ ಅವರು ದೇವತೆ ಆಗುವುದಿಲ್ಲ, ಅವರು ಸ್ವರ್ಗದಲ್ಲಿ ಬರುವುದಿಲ್ಲ. ಅವರು ದ್ವಾಪರ ಯುಗದ ನಂತರ ತಮ್ಮ ಸಮಯಕ್ಕೆ ಸರಿಯಾಗಿ ಪರಮಧಾಮದಿಂದ ಕೆಳಗಡೆ ಬರುತ್ತಾರೆ ಮತ್ತು ಸ್ವಯಂ ಅನ್ನು ಹಿಂದೂಗಳು ಎಂದು ಹೇಳಿಸಿಕೊಳ್ಳುತ್ತಾರೆ. ನೀವು ದೇವತೆ ಆಗುತ್ತೀರಾ? ಯಾರು ದೇವತೆ ಆಗುತ್ತಾರೋ ಆದಿಯಿಂದ ಹಿಡಿದು ಅಂತ್ಯದವರೆಗೂ ಅವರೇ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಆದಿಯಿಂದ ಹಿಡಿದು ಅಂತ್ಯದವರೆಗೂ ನೀವು ಪಾತ್ರವನ್ನು ಮಾಡುತ್ತೀರಾ. ಇದು ಈ ನಾಟಕದ ಬಹಳ ದೊಡ್ಡ ಯುಕ್ತಿಯಾಗಿದೆ. ಅನೇಕರ ಬುದ್ಧಿಯಲ್ಲಿ ಈ ಜ್ಞಾನದ ಮಾತು ಧಾರಣೆ ಆಗುವುದಿಲ್ಲ. ಅಂದ ಮೇಲೆ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಇದು ಸತ್ಯನಾರಾಯಣನ ಕಥೆಯಾಗಿದೆ. ಜಗತ್ತಿನ ಜನ ಅಸತ್ಯ ಕಥೆಯನ್ನು ಹೇಳುತ್ತಾರೆ. ಅಸತ್ಯ ಕಥೆಯನ್ನು ಕೇಳಿ ಯಾರು ಲಕ್ಷ್ಮಿ ಅಥವಾ ನಾರಾಯಣ ಆಗಲು ಸಾಧ್ಯ ಇಲ್ಲ. ನೀವೀಗ ಪ್ರತ್ಯಕ್ಷದಲ್ಲಿ ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತಿದ್ದೀರಾ. ಕಲಿಯುಗದಲ್ಲಿ ಎಲ್ಲವೂ ಅಸತ್ಯವೇ ಆಗಿದೆ. ಕಲಿಯುಗಿ ಜಗತ್ತು ಅಸತ್ಯ ಜಗತ್ತಾಗಿದೆ. ಆದ್ದರಿಂದ ಸುಳ್ಳು ಮಾಯೆ, ಸುಳ್ಳು ಕಾಯ, ಸುಳ್ಳು ಸಂಸಾರ ಎಂದು ಹೇಳುತ್ತಾರೆ. ಈ ರಾವಣ ರಾಜ್ಯವೇ ಅಸತ್ಯದ ಜಗತ್ತಾಗಿದೆ. ಸತ್ಯದ ಜಗತ್ತನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ. ಈಗ ಬ್ರಾಹ್ಮಣ ಮಕ್ಕಳಾದ ನಿಮಗೆ ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ಗೊತ್ತಿದೆ. ಆದರೂ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ. ಏಕೆಂದರೆ ಇದು ಶಿಕ್ಷಣ ಆಗಿದೆ. ಶಿಕ್ಷಣವನ್ನು ಕೆಲವರು ಬಹಳ ಕಡಿಮೆ ಕಲಿಯುತ್ತಾರೆ. ಯಾರು ಬಹಳ ಕಡಿಮೆ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಫೇಲ್ ಆಗಿ ಬಿಡುತ್ತಾರೆ. ಈ ಜ್ಞಾನದ ಶಿಕ್ಷಣವನ್ನು ನೀವು ಒಮ್ಮೆ ಮಾತ್ರ ಕಲಿಯಲು ಸಾಧ್ಯ. ಪುನಃ ಈ ಶಿಕ್ಷಣವನ್ನು ಕಲಿಯುವುದು ಬಹಳ ಕಷ್ಟ ಆಗಿಬಿಡುತ್ತದೆ. ಆದಿಯಿಂದ ಯಾರು ಈ ಜ್ಞಾನದ ಶಿಕ್ಷಣವನ್ನು ಕಲಿತು ಶರೀರವನ್ನು ತ್ಯಾಗ ಮಾಡಿ ಹೋಗುತ್ತಾರೋ ಅವರು ಆ ಜ್ಞಾನದ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತಾರೆ. ಅಂತವರು ಪುನರ್ಜನ್ಮವನ್ನು ಪಡೆದುಕೊಂಡ ನಂತರ ಪುನಃ ಬಂದು ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೆ. ಆದರೆ ಅವರ ಶಾರೀರಿಕ ನಾಮರೂಪ ಪರಿವರ್ತನೆ ಆಗಿಬಿಡುತ್ತದೆ. ಆತ್ಮಕ್ಕೆ ಸಂಪೂರ್ಣ 84 ಜನ್ಮದ ಪಾತ್ರ ಸಿಕ್ಕಿದೆ. ಅಂದ ಮೇಲೆ ಆತ್ಮ ಭಿನ್ನ ಭಿನ್ನ ನಾಮ ರೂಪ ದೇಶ ಕಾಲದಲ್ಲಿ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತದೆ. ಇಷ್ಟು ಸಣ್ಣ ಆತ್ಮಕ್ಕೆ ಎಷ್ಟು ದೊಡ್ಡ ಶರೀರ ಸಿಕ್ಕಿದೆ? ಇಷ್ಟು ಸಣ್ಣ ಆತ್ಮ ಎಷ್ಟು ದೊಡ್ಡ ಶರೀರದ ಮೂಲಕ ಪಾತ್ರವನ್ನು ಮಾಡುತ್ತದೆ? ಎಲ್ಲರ ಶರೀರದಲ್ಲೂ ಆತ್ಮ ಇದೆ. ಒಂದು ಸಣ್ಣ ಸೊಳ್ಳೆಯಲ್ಲೂ ಕೂಡ ಇಷ್ಟು ಸಣ್ಣ ಆತ್ಮ ಇರುತ್ತದೆ. ಅಂದ ಮೇಲೆ ಇದೆಲ್ಲ ಬಹಳಷ್ಟು ಸೂಕ್ಷ್ಮವಾದ ಜ್ಞಾನದ ಮಾತಾಗಿದೆ. ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತು ಈ ಮಾತಾಗಿದೆ. ಅಂದ ಮೇಲೆ ಯಾವ ಮಕ್ಕಳು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಮಾಲೆಯ ಮಣಿ ಆಗುತ್ತಾರೆ. ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರು 1 ಪೈಸೆಯಷ್ಟು ಬೆಲೆ ಬಾಳುವಂತಹ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಈಗ ನಿಮ್ಮ ಹೂದೋಟ ನಿರ್ಮಾಣ ಆಗುತ್ತಿದೆ. ಮೊದಲು ನೀವೆಲ್ಲರೂ ಮುಳ್ಳಾಗಿದ್ದೀರಿ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕಾಮ ವಿಕಾರ ಅನ್ನುವ ಮುಳ್ಳು ಬಹಳ ಕೆಟ್ಟ ಮುಳ್ಳಾಗಿದೆ. ಕಾಮ ವಿಕಾರ ಅನ್ನುವ ಮುಳ್ಳು ನಿಮಗೆ ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ಕೊಡುತ್ತದೆ. ದುಃಖಕ್ಕೆ ಮುಖ್ಯ ಕಾರಣವೇ ಕಾಮ ವಿಕಾರ ಆಗಿದೆ. ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗುತ್ತೀರಾ. ಆದರೆ ಅನೇಕರಿಗೆ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದು ಬಹಳ ಕಷ್ಟ ಎಂದು ಅನುಭವ ಆಗುತ್ತದೆ. ಕೆಲವು ಮಕ್ಕಳು ಬಹಳ ಕಷ್ಟಪಟ್ಟು ಪವಿತ್ರರಾಗುತ್ತಾರೆ. ಯಾರು ಕಲ್ಪದ ಮೊದಲು ಪವಿತ್ರರಾಗಿದ್ದರೋ ಈಗಲೂ ಅವರೇ ಪವಿತ್ರರಾಗುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಅರ್ಥ ಮಾಡಿಕೊಳ್ಳುತ್ತಾರೆ ಯಾರು ಪುರುಷಾರ್ಥವನ್ನು ಮಾಡಿ ಸರ್ವಶ್ರೇಷ್ಠ ದೇವತೆ ಆಗುತ್ತಾರೆ ಎಂದು. ಯಾರು ಪುರುಷಾರ್ಥವನ್ನು ಮಾಡಿ ಶ್ರೇಷ್ಠ ದೇವತೆ ಆಗುತ್ತಿದ್ದಾರೆ ಎಂದು ಎಲ್ಲರಿಗೂ ಅರ್ಥ ಆಗುತ್ತದೆ. ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗುತ್ತಾರೆ ತಾನೆ. ಹೊಸ ಜಗತ್ತಿನಲ್ಲಿ ಸ್ತ್ರೀಯರು ಪುರುಷರು ಇಬ್ಬರು
ಪಾವನರಾಗಿದ್ದರು, ಈಗ ಇಬ್ಬರೂ ಪತಿತರಾಗಿದ್ದಾರೆ. ಮೊದಲು ನೀವೆಲ್ಲರೂ ಪಾವನ ಆತ್ಮರಾಗಿದ್ದೀರಿ, ಸತೋ ಪ್ರಧಾನ ಆತ್ಮರಾಗಿದ್ದೀರಿ, ಈಗ ನೀವೆಲ್ಲರೂ ತಮೋ ಪ್ರಧಾನರಾಗಿದ್ದೀರಾ. ಅಂದ ಮೇಲೆ ಪತಿ ಪತ್ನಿ ಇಬ್ಬರೂ ಕೂಡ ಈಗ ಸತೋ ಪ್ರಧಾನ ಆಗಲು ಪುರುಷಾರ್ಥವನ್ನು ಮಾಡಬೇಕು. ಸನ್ಯಾಸಿಗಳು ಈ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ. ಸನ್ಯಾಸಿಗಳ ಧರ್ಮವೇ ಬೇರೆ ಆಗಿದೆ. ಸನ್ಯಾಸಿಗಳ ಧರ್ಮ ನಿವೃತ್ತಿ ಮಾರ್ಗದ ಧರ್ಮ ಆಗಿದೆ. ಭಗವಂತ ತಂದೆ ಇಲ್ಲಿ ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಇಬ್ಬರಿಗೂ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಪತಿ ಪತ್ನಿ ಇಬ್ಬರಿಗೂ ಇಲ್ಲಿ ಶಿಕ್ಷಣವನ್ನು ಕಲಿಸುತ್ತಾರೆ. ಇಬ್ಬರಿಗೂ ಪರಮಾತ್ಮ ತಂದೆ ಹೇಳುತ್ತಾರೆ, ಈಗ ನೀವು ಶೂದ್ರರಿಂದ ಬ್ರಾಹ್ಮಣರಾಗಿ ನಂತರ ಲಕ್ಷ್ಮೀ ನಾರಾಯಣರಾಗಬೇಕು. ಪತಿ ಪತ್ನಿ ಇಬ್ಬರಿಗೂ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಮೊದಲು ಶೂದ್ರರಿಂದ ಬ್ರಾಹ್ಮಣರಾಗಬೇಕು, ನಂತರ ನೀವೇ ಲಕ್ಷ್ಮೀ ಮತ್ತು ನಾರಾಯಣ ಆಗಬೇಕು. ಆದರೆ ಎಲ್ಲರೂ ಲಕ್ಷ್ಮೀ ನಾರಾಯಣ ಆಗುವುದಿಲ್ಲ. ಲಕ್ಷ್ಮೀ ನಾರಾಯಣರ ಮನೆತನ ಅಂತೂ ಸತ್ಯಯುಗದಲ್ಲಿ ಇರುತ್ತದೆ. ಲಕ್ಷ್ಮೀ ನಾರಾಯಣರು ಈ ರಾಜ್ಯವನ್ನು ಹೇಗೆ ಪಡೆದುಕೊಂಡರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಸತ್ಯಯುಗದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಅನ್ನುವುದು ಎಲ್ಲರಿಗೂ ಗೊತ್ತಿದೆ. ಆದರೆ ಸತ್ಯಯುಗದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಜಗತ್ತಿನ ಜನ ಹೇಳುತ್ತಾರೆ. ಅಂದ ಮೇಲೆ ಇದು ಕೂಡ ಅಜ್ಞಾನ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದು ಮುಳ್ಳಿನ ಕಾಡಾಗಿದೆ, ಸತ್ಯಯುಗ ಹೂದೋಟ ಆಗಿದೆ. ಈ ಜ್ಞಾನ ಮಾರ್ಗಕ್ಕೆ ಬರುವುದಕ್ಕಿಂತ ಮೊದಲು ನೀವೆಲ್ಲರೂ ಅಸುರರೇ ಆಗಿದ್ದೀರಿ, ಈಗ ಅಸುರರಿಂದ ದೇವತೆ ಆಗುತ್ತಿದ್ದೀರಾ. ಯಾರು ನಿಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಿದ್ದಾರೆ? ಬೇಹದ್ದಿನ ತಂದೆ ನಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಿದ್ದಾರೆ. ದೇವತೆಗಳ ರಾಜ್ಯ ಇತ್ತು. ದೇವತೆಗಳ ರಾಜ್ಯ ಇದ್ದಾಗ ಬೇರೆ ಯಾವ ಧರ್ಮವೂ ಇರಲಿಲ್ಲ. ಈ ಎಲ್ಲಾ ಜ್ಞಾನದ ಮಾತನ್ನು ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ? ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲವೋ, ಯಾರಿಗೆ ಜ್ಞಾನ ಅರ್ಥ ಆಗುವುದಿಲ್ಲವೋ ಅವರಿಗೆ ಪತಿತರು ಎಂದು ಕರೆಯಲಾಗುತ್ತದೆ. ಇದು ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರ ಸಭೆಯಾಗಿದೆ. ಒಂದು ವೇಳೆ ಯಾರಾದರೂ ಇಲ್ಲಿ ಅಸುರಿ ಕಾರ್ಯವನ್ನು ಮಾಡಿದರೆ, ವಿಕಾರಕ್ಕೆ ವಶ ಆಗುವಂತಹ ಕಾರ್ಯವನ್ನು ಮಾಡಿದರೆ, ಅವರು ಸ್ವಯಂಗೆ ಸ್ವಯಂ ಶಾಪವನ್ನು ಕೊಟ್ಟುಕೊಳ್ಳುತ್ತಾರೆ, ಕಲ್ಲು ಬುದ್ಧಿಯವರಾಗುತ್ತಾರೆ. ಯಾರು ಪತಿತರಾಗುತ್ತಾರೋ, ಕಲ್ಲು ಬುದ್ಧಿಯವರಾಗುತ್ತಾರೋ, ಅವರು ಚಿನ್ನದ ಬುದ್ಧಿ ಉಳ್ಳಂತಹ ನರನಿಂದ ನಾರಾಯಣ ಆಗಲು ಸಾಧ್ಯ ಇಲ್ಲ. ಅಂದ ಮೇಲೆ ನಿಮಗೆ ಯಾರು ನರನಿಂದ ನಾರಾಯಣ ಆಗುತ್ತಾರೆ ಅನ್ನುವ ಸಾಕ್ಷಿ ಪ್ರಾಪ್ತಿಯಾಗುತ್ತದೆ. ಯಾರು ವಿಕಾರಕ್ಕೆ ವಶ ಆಗುತ್ತಾರೋ, ಪತಿತರಾಗುತ್ತಾರೋ, ಅವರು ಥರ್ಡ್ ಗ್ರೇಡ್ನ ದಾಸದಾಸಿಯರಾಗುತ್ತಾರೆ. ಈಗಲೂ ಕೂಡ ರಾಜರ ಮನೆಯಲ್ಲಿ ದಾಸದಾಸಿಯರಿದ್ದಾರೆ. ಗಾಯನ ಕೂಡ ಇದೆ. ಕೆಲವರ ಸಂಪತ್ತು ಮಣ್ಣು ಪಾಲಾಗುತ್ತದೆ, ಕೆಲವರ ಸಂಪತ್ತನ್ನು ಗೌರ್ಮೆಂಟ್ ತೆಗೆದುಕೊಳ್ಳುತ್ತದೆ, ಕೆಲವರ ಸಂಪತ್ತನ್ನು ಕಳ್ಳರು ಲೂಟಿ ಮಾಡಿಕೊಂಡು ಹೋಗುತ್ತಾರೆ. ಅಂದರೆ ಈ ಕಲಿಯುಗದಲ್ಲಿ ಯಾರ ಸಂಪತ್ತು ಉಳಿಯಲು ಸಾಧ್ಯ ಇಲ್ಲ, ಎಲ್ಲರ ಸಂಪತ್ತು ಸಮಾಪ್ತಿಯಾಗುತ್ತದೆ. ಬೆಂಕಿಯ ಬಾಂಬನ್ನು ಹಾಕುತ್ತಾರೆ, ವಿಷದಿಂದ ಕೂಡಿರುವಂತಹ ಬಾಂಬನ್ನು ಹಾಕುತ್ತಾರೆ, ಅವಶ್ಯವಾಗಿ ಸಾವು ಎಲ್ಲರಿಗೂ ಬರುತ್ತದೆ. ಇಂತಿಂತಹ ವಸ್ತುವನ್ನು ತಯಾರು ಮಾಡುತ್ತಿದ್ದಾರೆ, ಇಂತಿಂತಹ ಬಾಂಬ್ಸ್ ಅನ್ನು ತಯಾರು ಮಾಡುತ್ತಿದ್ದಾರೆ. ನಂತರ ಯುದ್ಧವನ್ನು ಮಾಡಲು ಮನುಷ್ಯರ ಅವಶ್ಯಕತೆ ಇರುವುದಿಲ್ಲ, ಆಯುಧಗಳ ಅವಶ್ಯಕತೆ ಇರುವುದಿಲ್ಲ. ಅವರು ತಮ್ಮ ಮನೆಯಲ್ಲೇ ಕುಳಿತು ಬಾಂಬನ್ನು ಹಾಕುತ್ತಾರೆ. ಆ ಬಾಂಬ್ನ ವಿಷ ಗಾಳಿಯಲ್ಲಿ ಹರಡಿ ಬಿಡುತ್ತದೆ. ಆ ವಿಷ ಮನುಷ್ಯರ ಜೀವನವನ್ನು ತಕ್ಷಣ ಸಮಾಪ್ತಿ ಮಾಡುತ್ತದೆ. ಅಂದರೆ ಆ ವಿಷ ಎಲ್ಲರನ್ನೂ ಸಾಯಿಸಿ ಬಿಡುತ್ತದೆ. ಇಷ್ಟೊಂದು ಕೋಟ್ಯಾಂತರ ಮನುಷ್ಯರ ವಿನಾಶ ಆಗಬೇಕು, ಇದೇನು ಸಣ್ಣ ಮಾತಲ್ಲ. ಸತ್ಯಯುಗದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತದೆ. ಅಂದ ಮೇಲೆ ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮಕ್ಕೆ ವಾಪಸ್ ಹೋಗುತ್ತಾರೆ. ಆತ್ಮರ ನಿವಾಸ ಸ್ಥಾನ ಶಾಂತಿಧಾಮ ಆಗಿದೆ. ಆತ್ಮರಾದ ನಾವು ಶಾಂತಿಧಾಮದಲ್ಲೇ ನಿವಾಸವನ್ನು ಮಾಡುತ್ತೇವೆ. ಸುಖಧಾಮ ಸ್ವರ್ಗ ಆಗಿದೆ, ದುಃಖಧಾಮ ನರಕ ಆಗಿದೆ. ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ. ನೀವು ಪತಿತರಾದ ತಕ್ಷಣ ದುಃಖಧಾಮದ ನಿವಾಸಿಗಳಾಗುತ್ತೀರಾ. ಪುನಃ ನಿಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗಲು ಪರಮಾತ್ಮ ತಂದೆ ಬರುತ್ತಾರೆ. ಪರಂಪಿತ ಪರಮಾತ್ಮ ತಂದೆ ಈಗ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಿದ್ದಾರೆ. ಅಂದ ಮೇಲೆ ನಿಮಗೆ ಖುಷಿಯಾಗಬೇಕು. ಮನುಷ್ಯರು ಭಯ ಪಡುತ್ತಾರೆ. ಮನುಷ್ಯರು ಈ ಸಾವಿನ ಮೂಲಕ ನಮಗೆ ಗತಿ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಅನ್ನುವ ಮಾತನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಸಾವನ್ನು ನೋಡಿ ಮನುಷ್ಯರು ಭಯ ಪಡುತ್ತಾರೆ. ನೀವು ಸಾವನ್ನು ನೋಡಿ ಭಯ ಪಡುವುದಿಲ್ಲ, ಏಕೆಂದರೆ ನಮಗೆ ಗತಿ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಅನ್ನುವ ಸ್ಮೃತಿ ನಿಮಗೆ ಇದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಹೂದೋಟಕ್ಕೆ ಹೋಗುವುದಕ್ಕೋಸ್ಕರ ಆಂತರ್ಯದಲ್ಲಿ ಕಾಮ ಅಥವಾ ಕ್ರೋಧದ ಮುಳ್ಳೇನಿದೆ ಆ ಮುಳ್ಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಕಾಮ ಮತ್ತು ಕ್ರೋಧ ಅನ್ನುವ ಮುಳ್ಳನ್ನು ತೆಗೆದು ಹಾಕಬೇಕು. ಈಗ ಶಾಪವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಯಾವ ಕೆಟ್ಟ ಕರ್ಮವನ್ನು ಮಾಡಬಾರದು. ಸೆಕೆಂಡ್ ಪಾಯಿಂಟ್, ಸತ್ಯದ ಜಗತ್ತಿಗೆ ಮಾಲೀಕರಾಗುವುದಕ್ಕೋಸ್ಕರ ಸತ್ಯನಾರಾಯಣನ ಸತ್ಯ ಕಥೆಯನ್ನು ಕೇಳಬೇಕು. ಅನ್ಯರಿಗೂ
ಸತ್ಯನಾರಾಯಣನ ಸತ್ಯಕಥೆಯನ್ನು ತಿಳಿಸಬೇಕು. ಈ ಅಸತ್ಯದ ಜಗತ್ತಿನಿಂದ ಸ್ವಯಂ ದೂರ ಮಾಡಿಕೊಳ್ಳಬೇಕು. ಅಂದರೆ ಅಸತ್ಯದ ಜಗತ್ತಿನಿಂದ ನಾವೀಗ ದೂರಾಗಿ ಸ್ವಯಂ ಸಂಗಮ ಯುಗದ ನಿವಾಸಿ ಎಂದು ತಿಳಿದುಕೊಳ್ಳಬೇಕು. ಇಂದಿನ ವರದಾನ ಆಗಿದೆ. ಲೈಟ್ನ ಆಧಾರದಿಂದ ಜ್ಞಾನ ಮತ್ತು ಯೋಗದ ಶಕ್ತಿಯನ್ನು ಪ್ರಯೋಗದಲ್ಲಿ ತರುವಂತಹ ಪ್ರಯೋಗಶಾಲಿ ಆತ್ಮರಾಗಿ ಹೇಗೆ ಪ್ರಕೃತಿಯ ಲೈಟ್ ವಿಜ್ಞಾನದ ಅನೇಕ ಪ್ರಕಾರದ ಪ್ರಯೋಗವನ್ನು ಪ್ರತ್ಯಕ್ಷದಲ್ಲಿ ಮಾಡಿ ತೋರಿಸುತ್ತದೆ, ಅದೇ ರೀತಿ ಅವಿನಾಶಿ ಪರಮಾತ್ಮ ತಂದೆಯ ಲೈಟ್ ಅಂದರೆ ಪರಮಾತ್ಮ ತಂದೆಯ ಪ್ರಕಾಶ, ಆತ್ಮಿಕ ಲೈಟ್ ಅಂದರೆ ಆತ್ಮಿಕ ಪ್ರಕಾಶ ಮತ್ತು ಜೊತೆ ಜೊತೆಗೆ ಪ್ರತ್ಯಕ್ಷ ಸ್ಥಿತಿಯ ಪ್ರಕಾಶದ ಮೂಲಕ ಜ್ಞಾನ ಯೋಗದ ಶಕ್ತಿಯನ್ನು ಪ್ರಯೋಗದಲ್ಲಿ ತನ್ನಿ. ಒಂದು ವೇಳೆ ನೀವು ಸ್ವಯಂ ಲೈಟ್ನ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದರೆ, ಅಂದರೆ ಮನಸ್ಸನ್ನು ಹಗುರವಾಗಿ ಇಟ್ಟುಕೊಂಡಿದ್ದರೆ ಮತ್ತು ಲೈಟ್ನ ಸ್ವರೂಪದಲ್ಲಿ ಸ್ಥಿತ ಆಗಿದ್ದರೆ, ಅಂದರೆ ನಾನು ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಆತ್ಮ ಅಥವಾ ನಾನು ಪ್ರಕಾಶಮಯವಾಗಿ ಹೊಳೆಯುತ್ತಿರುವಂತಹ ಸೂಕ್ಷ್ಮ ದೇವತೆ ಆಗಿದ್ದೇನೆ ಅನ್ನುವ ಸ್ವರೂಪದಲ್ಲಿ ಸ್ಥಿತ ಆದರೆ ನಿಮ್ಮ ಪ್ರಯೋಗ ಸಹಜವಾಗಿ ಸಫಲ ಆಗುತ್ತದೆ. ಅಂದರೆ ನೀವು ಡಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತ ಆದರೆ, ಡಬಲ್ ಲೈಟ್ನ ಸ್ವರೂಪದಲ್ಲಿ ಸ್ಥಿತ ಆದರೆ, ಡಬಲ್ ಲೈಟ್ನ ಸ್ಥಿತಿಯಲ್ಲಿ ಸ್ಥಿತಾಗಿ ನೀವೇನು ಪ್ರಯೋಗವನ್ನು ಮಾಡುತ್ತೀರೋ ಆ ಪ್ರಯೋಗದಲ್ಲಿ ನಿಮಗೆ ಸಹಜವಾಗಿ ಸಫಲತೆ ಪ್ರಾಪ್ತಿಯಾಗುತ್ತದೆ. ಯಾವಾಗ ಪ್ರತಿಯೊಬ್ಬರೂ ಸ್ವಯಂಗೋಸ್ಕರ ಪ್ರಯೋಗವನ್ನು ಮಾಡಿಕೊಳ್ಳಲು ಪ್ರಾರಂಭ ಮಾಡುತ್ತಾರೋ ಆಗ ಪ್ರಯೋಗಶಾಲಿ ಆತ್ಮರ ಶಕ್ತಿಶಾಲಿ ಸಂಘಟನೆ ತಯಾರಾಗಿ ಬಿಡುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ವಿಘ್ನಗಳ ಅಂಶ ಮತ್ತು ವಂಶವನ್ನು ಸಮಾಪ್ತಿ ಮಾಡಿಕೊಳ್ಳುವಂತವರೇ ವಿಘ್ನ ವಿನಾಶಕರಾಗಿದ್ದಾರೆ. ನಾವು ವಿಘ್ನ ವಿನಾಶಕ ಆತ್ಮರಾಗಿದ್ದೇವೆ ಅಂದ ಮೇಲೆ ನಮ್ಮ ಜೀವನದಲ್ಲಿ ವಿಘ್ನದ ಅಂಶ ಮತ್ತು ವಂಶವೂ ಇರಬಾರದು. ಆ ರೀತಿ ವಿಘ್ನದ ಅಂಶ ಮತ್ತು ವಂಶವನ್ನು ಸಮಾಪ್ತಿ ಮಾಡಿ ನಾವು ವಿಘ್ನ ವಿನಾಶಕರಾಗಬೇಕು. ಒಳ್ಳೆಯದು. ಓಂ ಶಾಂತಿ.